ಆಗ್ರಾ ವನ್ಯಜ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಹರಿಯಾಣದಲ್ಲಿ ಗೋರಕ್ಷಕರು ಮಾಡಿದ ಎಡವಟ್ಟಿಂದ ಪಾಪ ಒಬ್ಬ ವಿದ್ಯಾರ್ಥಿ ಹಲ್ಲೆಗೆ ಒಳಗಾಗಿದ್ದಾನೆ. ಇನ್ನು ಗೋರಕ್ಷಕರು ತಾವು ಮಾಡೋ ಪ್ರತಿಭಟನೆಯ ಭರದಲ್ಲಿ ಇಂಥ ಒಂದು ಎಡವಟ್ಟಿನ ಘಟನೆ ನಡೆದಿದೆ. ಅದೇನು ಅಂತ ಹೇಳ್ತೀನಿ ಕೇಳಿ. ಫೋಟೋ ತೆಗೆಯದ ವಿದ್ಯಾರ್ಥಿ ಮೇಲೆ ಗೋರಕ್ಷಕರ ಅಟ್ಟಹಾಸ. ಕ್ಯಾಮೆರಾ ಹಿಡಿದ ವಿದ್ಯಾರ್ಥಿಯನ್ನ ಪತ್ರಕರ್ತ ಅನ್ಕೊಂಡು ಗೋರಕ್ಷಕರು ಆತ ಫೋಟೋ ತೆಗೆಯಲಿಲ್ಲ ಅಂತ ಥಳಿಸಿದ ಘಟನೆ ಹರಿಯಾಣದಲ್ಲಿ ನಡೆದಿದೆ. ಕೇರಳದಲ್ಲಿ ಕರುವಿನ ತಲೆ ಕಡಿದು ಕಾಂಗ್ರೆಸ್ ನಾಯಕರ ವಿರುದ್ಧ ದೇಶದ್ರೋಹದ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿ ಗೋರಕ್ಷಕ ಸೇವಾ ದಳದ ಕಾರ್ಯಕರ್ತರು ಹರಿಯಾಣದ ಸೋನೆಪಾ ಜಿಲ್ಲೆಯ ಗೋಹಾನದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಕ್ಯಾಮೆರಾ ಹಿಡಿದ ಬಿಎ ದ್ವಿತೀಯ ವರ್ಷದ ವಿದ್ಯಾರ್ಥಿಯನ್ನ ಪತ್ರಕರ್ತ ಅನ್ಕೊಂಡ ಗೋರಕ್ಷಕರು ಆತ ಫೋಟೋ ಕ್ಲಿಕ್ ಮಾಡಿಲ್ಲ ಅಂತ ತಗಾದೆ ತೆಗೆದಿದ್ದಾರೆ. ಇಬ್ಬರ ನಡುವೆನೂ ಮಾತಿನ ಚಕಮಕಿ ನಡೆದು ಕೊನೆಗೆ ಗೋರಕ್ಷಕ ದಳದ ಕಾರ್ಯಕರ್ತರು ವಿದ್ಯಾರ್ಥಿಯನ್ನ ಹಿಗ್ಗ ಮುಗ್ಗ ತಳಿಸಿದ್ದಾರೆ. ಪರಿಣಾಮ ವಿದ್ಯಾರ್ಥಿ ಶಿವರಾಮ್ ನವದೆಹಲಿಯ ಅಪೋಲೋ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ. ಘಟನೆಗೆ 19 ವರ್ಷದ ಮೋಹಿತ್ ಪ್ರಮುಖ ಕಾರಣ ಎನ್ನಲಾಗಿದ್ದು ಆತನನ್ನ ಬಂಧಿಸಲಾಗಿದೆ. ಶಿವರಾಮ್ನನ್ನು ಥಳಿಸಿದ ಆತನ ಇನ್ನಿಬ್ಬರು ಸಂಬಂಧಿಕರು ತಲೆಮರೆಸಿಕೊಂಡಿದ್ದಾರೆ. ಯಾಕೆ ಬೇಕಿತ್ತು ಇವ್ರಿಗಿದೆಲ್ಲ? ಬಿಳಿ ಸೀರೆ ಉಟ್ಟೋರೆಲ್ಲ ನನ್ನ ಹೆಂಡತಿ ಅಂದಂಗೆ ಕ್ಯಾಮೆರಾ ಹಿಡ್ಕೊಂಡವರೆಲ್ಲ ಪತ್ರಕರ್ತರಾಗ್ತಾರ? ಹಿಂದೆ ಮುಂದೆ ಯೋಚನೆ ಮಾಡದೆ ಈ ರೀತಿ ದುಡ್ಕೋರ್ಗೆ ಏನ್ ಹೇಳ್ಬೇಕು? ಇವ್ರು ಮಾಡಿದ ಎಡವಟ್ಟಿಂದ ಈಗ ಪಾಪ ವಿದ್ಯಾರ್ಥಿ ಆಸ್ಪತ್ರೆಯಲ್ಲಿ ಒದ್ದಾಡ್ತಾ ಇದ್ದಾನೆ. ಇದಕ್ಕೆ ಯಾರ್ ಹೊಣೆ? ಹಾಗೆ ಫೋಟೋ ತೆಗಿಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಆ ವಿದ್ಯಾರ್ಥಿ ಮೇಲೆ ಆ ಮಟ್ಟದ ಹಲ್ಲೆಯನ್ನ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೇಕು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ.